ಆರು ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. 101 ಸ್ವಾಗತ ಕಮಾನುಗಳನ್ನು ಹಾಕಲಾಗಿದೆ. ಸುವರ್ಣ ನ್ಯೂಸ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು, ಸಾಕ್ಷಾತ್ ವರದಿಯನ್ನು ಕೊಡ್ತಾ ಇದೆ. ನಮ್ಮ ರಿಪೋರ್ಟರ್ ಶಶಿ ಹಾಜರಿದ್ದಾರೆ. ಅಲ್ಲಿನ ಜನರೊಂದಿಗೆ ಮಾತನಾಡ್ತಾ ಇರುವಾಗ ಶಶಿ ಹೇಳ್ತಾ ಇದ್ರು, ಕೇವಲ ವಾರಾಣಸಿ ಲೋಕಸಭಾ ಕ್ಷೇತ್ರದ ಜನ ಮಾತ್ರ ಅಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳು, ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಜನ ಬಂದಿದ್ದಾರೆ ಇಂಥದ್ದೊಂದು ಮೆಗಾ ರ್ಯಾಲಿಯನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅಂತ. ನರೇಂದ್ರ ಮೋದಿ ಈಗಷ್ಟೇ ಒಂದು ಟ್ವೀಟ್ ಮಾಡಿದ್ದಾರೆ, ಆಫ್ಟರ್ ಬಂಪರ್ ರ್ಯಾಲೀಸ್ ಇನ್ ದರ್ಭಾಂಗ ಆ್ಯಂಡ್ ಬಂದಾ, ಐ ಆಮ್ ಹೆಡಿಂಗ್ ಟು ಬಿಲವಡ್ ಕಾಶಿ. ದೇರ್ ಆರ್ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಲೈನ್ಡ್ ಅಪ್ ವಿಚ್ ವುಡ್ ಗಿವ್ ಮೀ ಅನದರ್ ಎಕ್ಸಲೆಂಟ್ ಅಪಾರ್ಚುನಿಟಿ ಟು ಇಂಟ್ರಾಕ್ಟ್ ವಿತ್ ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಕಾಶಿ. ಹರ್ ಹರ್ ಮಹಾದೇವ್. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಟ್ವೀಟ್. ಈಗಾಗಲೇ ಬಂದು ರೀಚ್ ಆಗಿದ್ದಾರೆ ವಾರಣಾಸಿಗೆ. ವಾರಣಾಸಿ, ಕಾಶಿ, ಬನಾರಸ್ ಅಂತಲೇ ಫೇಮಸ್ ಆಗಿರುವ ಹಿಂದೂಗಳ ಪಾಲಿನ ಶ್ರದ್ಧಾ ಕೇಂದ್ರ ನರೇಂದ್ರ ಮೋದಿ ಅವರ ಕಾನ್ಸ್ಟಿಟ್ಯುಯೆನ್ಸಿ, ಅವರ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಮೆಗಾ ರೋಡ್ ಶೋನ ಆರಂಭಿಸಲಿದ್ದಾರೆ. ಬಂದು ರೀಚ್ ಆಗಿದ್ದಾರೆ ವಾರಣಾಸಿಗೆ. ಸ್ಥಳೀಯ ಮುಖಂಡರ ಜೊತೆ ಒಂದು ಸಣ್ಣ ಸಭೆಯನ್ನು ಮುಗಿಸಿ ಅವರು ರ್ಯಾಲಿ ಆರಂಭ ಆಗುವಂಥ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಲಂಕಾ ಗೇಟ್ ಹತ್ರ ಬರ್ತಾರೆ. ಅಲ್ಲಿ ಪಂಡಿತ್ ಮದನ ಮೋಹನ್ ಮಾಳವೀಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ರ್ಯಾಲಿಗೆ ಚಾಲನೆಯನ್ನು ಕೊಡ್ತಾರೆ. ಆ ಜಾಗವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಡೀ ವಾರಣಾಸಿ ಇವತ್ತು ಕಮಲಮಯವಾಗಿದೆ, ಕೇಸರಿಮಯವಾಗಿದೆ. ಒಂದು ರೀತಿಯ ಸಂಭ್ರಮದ ವಾತಾವರಣ ಇದೆ ವಾರಣಾಸಿಯ ತುಂಬ. ವಿವಿಧ ವೇಷಭೂಷಣಗಳಲ್ಲಿ ಜನ ಕಂಗೊಳಿಸ್ತಾ ಇದ್ದಾರೆ. ಭಗವಾದ್ ಧ್ವಜಗಳನ್ನು ನೀವು ನೋಡ್ತಾ ಇದ್ದೀರಿ ರ್ಯಾಲಿಯುದ್ದಕ್ಕೆ. ವಿರೋಧ ಪಕ್ಷಗಳವರು ಆಗಾಗ ಖ್ಯಾತೆ ತೆಗಿತಾರೆ. ನರೇಂದ್ರ ಮೋದಿ ಒಬ್ಬ ಇವೆಂಟ್ ಮ್ಯಾನೇಜ್ಮೆಂಟ್ ವ್ಯಕ್ತಿ, ಇವೆಂಟ್ಗಳನ್ನು ಮಾಡುವ ಮೂಲಕ ಚುನಾವಣೆಗಳಲ್ಲಿ ಗೆಲುವನ್ನು ಪಡೀತಾರೆ ಅಂತ. ಅಂಥದ್ದೇ ಇನ್ನೊಂದು ಇವೆಂಟ್ ನಡೀತಾ ಇದೆ ವಾರಣಾಸಿಯಲ್ಲಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಸ್ಟುಡಿಯೋದಲ್ಲಿರುವ ಕಾಂಗ್ರೆಸ್ ವಕ್ತಾರರನ್ನು ನಾನು ಕೇಳ್ತಾ ಇದ್ದೆ, ಇದರಿಂದ ಚುನಾವಣೆಗಳಲ್ಲಿ ಗೆಲುವು ಸಿಗುತ್ತೆ ಅನ್ನೋದಾದ್ರೆ ನೀವ್ಯಾಕೆ ಮಾಡೋದಿಲ್ಲ ಅಂತ. ಸೂರಜ್ ಹೆಗಡೆಯವರು, ವೈ ಡೋಂಟ್ ಯು ಡೂ ಇಟ್? ಅದನ್ನೇ ಹೇಳಿದ್ನಲ್ಲ ಸರ್, ಇದರಿಂದ ಜನಗಳಿಗೇನು ಒಳ್ಳೇದಾಗ್ತಾ ಇದೆ ಹೇಳಿ? ಏನ್ ಇದ್ರಲ್ಲಿ ಏನು ಪ್ರಗತಿ? ಕಮ್ಯುನಿಕೇಟ್ ಆಗಿದ್ರೆ ಕಮ್ಯುನಿಕೇಟ್. ರಾಹುಲ್ ಗಾಂಧಿ ದೇಶದ ಮೂಲೆ ಮೂಲೆಗಳಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ, ಜನರಿಗೆ ಏನು ಒಳ್ಳೇದಾಗುತ್ತೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಪೊಲಿಟಿಕ್ಸ್ ಈಸ್ ಆಲ್ ಅಬೌಟ್ ಹೌ ಡು ಯು ಕಮ್ಯುನಿಕೇಟ್. ಕಮ್ಯುನಿಕೇಷನ್ ಗೆ ಸರ್ ನಿಮ್ಮಂತ ಮಾಧ್ಯಮಗಳ ಮೂಲವೇ, ಮಾಧ್ಯಮಗಳ ಮೂಲಕ ಮಾಡುವಂತ ಮೂವ್ಮೆಂಟ್ ಕಮ್ಯುನಿಕೇಷನ್ ಇದೆ. ಇದೆಲ್ಲ ಪಾಲಿಸಿ ಮೇಲೆ ಏನಾದ್ರು ಮಾತಾಡ್ತಾ ಇದಾರಾ? ಯಾವ್ದಾದ್ರು ಇಶ್ಯೂಸ್ ಮೇಲೆ ಮಾತಾಡ್ತಾ ಇದಾರಾ? ಕಮಾನ್ ಸರ್, ರೋಡ್ ಶೋಗಳನ್ನ ರಾಹುಲ್ ಗಾಂಧಿ ಮಾಡಿಲ್ವಾ? ರ್ಯಾಲಿಗಳನ್ನ ರಾಹುಲ್ ಗಾಂಧಿ ಅವರು ಮಾಡಿ? ರೋಡ್ ಶೋ ಮಾಡ್ತಾ ಇದ್ರಲ್ಲ ಸರ್, ಈಗ ನೀವು ಮಾಡ್ತಾ ಇದ್ರೆ ಹೇಳ್ತಿದ್ರಾ, ನೀವು ಹೇಳ್ತಿದ್ರೆ ಮೆಗಾ ರೋಡ್ ಶೋ ಇದು ಮುಂದಾಗಿಲ್ಲ ಹಿಂದಾಗಿಲ್ಲ ಅಂತ ಹೇಳ್ತಾ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಹೆಂಗಾಗುತ್ತೆ ಇದೇ ರೋಡ್ ಶೋ ನಾನು ನೋಡಿದ್ದೀನಿ, ರಾಹುಲ್ ಗಾಂಧಿ ಅವ್ರ ರೋಡ್ ಶೋ ಇದೇ ವಾರಣಾಸಿ 2019 ನೋಡಿದ್ದೀನಿ. ಇಷ್ಟೇ ಜನ ಇದ್ರು, ಅವ್ರ ರೋಡ್ ಶೋಗೂ ಇದ್ರು, ಕೇಜ್ರಿವಾಲ್ ಅವ್ರು ಮಾಡಿದ್ರು ಅವ್ರ ರೋಡ್ ಶೋಗೂ ಇದ್ರು, ಓಕೆ, ಮೋದಿ ಅವ್ರು ಮಾಡಿದಾಗ ಅವ್ರ ರೋಡ್ ಶೋಗೂ ಇದ್ರು, ಓಕೆ. ಅಂತಿಮವಾಗಿ ಮತದಾನ ಹೆಂಗಾಯ್ತು? ಇವ್ರು 75,000 ನಮಗೆ, ನಾವು 4,00,000 3,00,000 ಓಟಿಂಗ್ ಗೆದ್ದು ವಾ. ಈ ಸತಿ ಅದನ್ನೇ ನಾನು ಕೇಳ್ತೀವಿ ನಿಮಗೆ, ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ, ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ, ಯು ಪಿಗೆ ಏನು ಮಾಡಿದ್ರೆ ಅದು ಹೇಳಿ. ಅದು ಯು ಪಿನವ್ರು ಕೇಳಿ ಇಶ್ಯೂ ಇಡಿ, ಅದನ್ನು ಬಿಟ್ಟು ನೀವು ರೋಡ್ ಶೋ ಮಾಡ್ತಾ ಇದ್ದಾರೆ. ಇವತ್ತು ಒಂದು ನಿಮಿಷ ಸರ್, ನೀವು ಇವತ್ತು ನಾಮಿನೇಷನ್ ಮಾಡ್ತಾ ಇಲ್ಲ, ಇವತ್ತು ಫಸ್ಟ್ ರೋಡ್ ಶೋ, ನಾಳೆ ನಾಮಿನೇಷನ್ಗೆ ಒಂದು ಇನ್ನೊಂದು ರೋಡ್ ಶೋ.
ಸೂರಜ್ ಹೆಗಡೆ ಅವರೇ ಮೊದ್ಲು ಇರಲಿಲ್ಲ, ಲಾಸ್ಟ್ ಟೈಮ್ ಇರಲಿಲ್ಲ. ಇವ್ರಿಗೆ ಒಂಚೂರು ಉತ್ತರ ಕೊಟ್ಬಿಡ್ತೀವಿ. ಒಂದು ರಾಜಕೀಯ ಪಕ್ಷವಾಗಿ ನಾವು ಯಾವ ಕಾರ್ಯಕ್ರಮಗಳನ್ನ ಯಾವ ರೀತಿ ಪ್ರಚಾರವನ್ನ ಚುನಾವಣೆಯಲ್ಲಿ ನಡೆಸಬೇಕು ಅನ್ನೋ ಹಕ್ಕು ಆ ರಾಜಕೀಯ ಪಕ್ಷಕ್ಕಿರುತ್ತೆ. ರೋಡ್ ಶೋಲಿ ಏನು ಹೇಳಬೇಕು, ಸಾರ್ವಜನಿಕ ಸಭೆಯಲ್ಲಿ ಹೇಳಬೇಕು, ಪ್ರತಿಷ್ಠಿತ ಯಾರು ನಾವು ಪ್ರಬುದ್ಧರ ಸಭೆಗಳು ಅಂತ ಮಾಡಿದ್ವಿ ಅಲ್ಲೇನು ಹೇಳಬೇಕು, ಎಲ್ಲವನ್ನೂ ಕೂಡ ನಿರ್ಧಾರ ಆಗಿರುತ್ತೆ. ಅದರ ಪ್ರಕಾರ ನಾವು ಹೇಳ್ತಾ ಇದ್ವಿ. ಆ ಎಲ್ಲ ಸಭೆಗಳಿಗೆ ನಾವು ಸೂರಜ್ ಹೆಗಡೆಯನ್ನು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಏನು ಅಜೆಂಡಾ ಇರಬೇಕೋ ಅಲ್ಲಿ ಅದೇ ಆ ಅಜೆಂಡಾ ಇದ್ದೇ ಇದೆ. ಅದನ್ನು ಅಲ್ಲಿರುವಂಥ ಶಾಸಕರುಗಳಿರ್ಬೋದು, ಅಲ್ಲಿರುವಂಥ ಲೋಕಸಭಾ ಸದಸ್ಯರಿರ್ಬೋದು, ಸಚಿವರು ಇರ್ಬೋದು, ಅವರುಗಳು ಅದನ್ನು ಜನರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ನೀವು ಮಾಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ರಾಹುಲ್ ಗಾಂಧಿ ಅವರು ರ್ಯಾಲಿ ಅಮೇಥಿಲಿ ಒಂದು 5 ಲಕ್ಷ ಜನ ಸೇರಿಸಿ ನೀವು ನಾಮಪತ್ರ ಸಲ್ಲಿಕೆ ಮಾಡಿಬಿಡಿ, ಯಾರನ್ನ ಅಡ್ಡಿ ಮಾಡಿ ಇವ್ರ ಕೆಲಸ ಸೇರ್ಸಕ್ ಆಗೋದಿಲ್ಲ. ನೀವು ಯಾರು ಹೇಳಿದ್ದು, ಯಾರು ಹೇಳಿದ್ದು, ಅವರ ಕೈಲಿ ಬೆಂಬಲ ಇಲ್ಲ. ಅದರಿಂದ ನೀವು ಈ ರೀತಿ ಮಾತಾಡಿದ್ರೆ ಈ ನೆಗೆಟಿವಿಟಿ ಯಾಕೆ? ಈ ಪ್ರಶ್ನೆ ಏನಾಗಿದೆ ಗೊತ್ತಾ ಸರ್, ನಾವು ಹೇಳ್ತೀವಿ, ನಾವು ಹೇಳ್ತಾ ಇರ್ತೀವಿ, ನಾವು ಹೇಳೋದು ನೀವು ಕೇಳಿ. ಬಹಿರಂಗ ಸಭೆಗಳನ್ನ ಮಾಡೋದು, ಜನ ಸೇರಿಸೋದು, ರೋಡ್ ಮಾಡೋದು, ರ್ಯಾಲಿಗಳನ್ನ ಮಾಡೋದು ಚುನಾವಣಾ ಪ್ರಚಾರದ ಒಂದು ಭಾಗ ಅಂತ ಹೇಳ್ತಿಲ್ಲ. ಚುನಾವಣಾ ಪ್ರಚಾರದ ಒಂದು ಭಾಗ ನೀವು ಮಾಡ್ಕೊಂಡು ಬಂದಿದ್ದೀರಿ, ಅವರು ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ನನಗೆ ಮಾತಾಡ್ಬೇಕಾದ್ರೆ ಇಬ್ರು ಆಡ್ ಬಂದಿಲ್ಲ. ನಾನು ಆಯ್ತು ಹೇಳಿಸಿ ಹೇಳಿ, ನೀವುಗಳು ಹೇಳ್ತಿದ್ರಲ್ಲ ಇಷ್ಟು ಮಾಡಿದ ಪ್ರಚಾರ ಮಾಡಿದ್ವಿ, ಹಿಂಗ್ ಮಾಡಿದ್ವಿ ಅಂತ ಏನ್ ಮಾಡಿದಿರ ಅದೇ ಹೇಳಿ ಜನಕ್ಕೆ ಹೇಳ್ತೀವಿ ಸರ್. ಅದನ್ನ ಬಿಟ್ಟು ಹೇಳಿರಿ ಸರ್, ನೀವ್ ಏನ್ ಹೇಳಿದ್ರಿ? ನೀವು ಮಾತಾಡಕ್ ಬಿಡಿ, ನೀವು ಮಾತಾಡಕ್ ಆಗ್ಬಿಡಲ್ಲ, ಉತ್ತರ ಎಲ್ಲ ಮಾತಾಡಕ್ ಬಿಡಲ್ಲ, ಮಾತಾಡೋ ಬಾಯಿ ಮುಚ್ಚೋದ್ ನಿಮ್ ಹತ್ರ ಉತ್ತರ ಇಲ್ಲ, ಏನು ಮಾಡಿಲ್ಲ, ಬರೀ ಮುಳ್ಳು ಭರವಸೆ. 15 ಲಕ್ಷ ಇಲ್ಲ, ಇವತ್ತು ಗ್ಯಾಸ್ ಸಿಲಿಂಡರ್ ಪ್ರೈಸ್ ಇಲ್ಲ, ಪೆಟ್ರೋಲ್ ಬಗ್ಗೆ ಮಾತೇ ಇಲ್ಲ, ಪ್ರೈಸ್ ರೈಸ್ ಬಗ್ಗೆ ಮಾತುಕತೆ ಇಲ್ಲ. ಯಾವ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ರಿ ಹೇಳಿ ನೀವು? ಪ್ರೈಸ್ ರೈಸ್ ಇಸ್ ನಾಟ್ ಎ ಇಶ್ಯೂ. ಯಾಕೆ ಅಂದ್ರೆ ಬೆಲೆ ಏರಿಕೆ ಹೊಸ ಅಂಕಿ ಸಂಖ್ಯೆ ಹೇಳ್ತಾ ಇದ್ದಾರೆ. ಹೌದು, ಹೈಯೆಸ್ಟ್ ಇನ್ಫ್ಲೇಷನ್ ಹೆಂಗೆ ಸರ್ ದಿಸ್ ಇಯರ್? ಓಕೆ, ಇಟ್ ಇಸ್ ನಾಟ್ ಮೀ ಹೂಸ್ ಟೆಲಿಂಗ್ ಇಟ್, ಇಟ್ ಇಸ್ ದ ಗವರ್ನಮೆಂಟ್ ಆಫ್ ಇಂಡಿಯಾಸ್ ಫಿಗರ್ಸ್. ಓಕೆ, ಎಷ್ಟು ವರ್ಷದಲ್ಲಿ ಹೈಯೆಸ್ಟ್ ಸರ್? ಎಷ್ಟು ವರ್ಷದಲ್ಲಿ ಹೈಯೆಸ್ಟ್? ಲಾಸ್ಟ್ 7 ಇಯರ್ಸ್ ಅಲ್ಲಿ ಹೈಯೆಸ್ಟ್. ಓಕೆ, 2.5 ಆಯ್ತಾ ಈಗ? ಹಾಗಾದ್ರೆ ಅಷ್ಟೆಲ್ಲ ಅಷ್ಟೆಲ್ಲ ವಿಫಲತೆಗಳಿರುವಾಗ ಈ ರೀತಿಯಾದಂತಹ ರೋಡ್ ಶೋಗಳಿಂದ ಲಾಭ ಆಗೋದಿಲ್ಲ ಅಂತೀರಾ? ನಾನು ಹೇಳ್ತಿರೋದು ರೋಡ್ ಶೋ ಮಾಡೋದು ಅವ್ರು ಬಿಟ್ಟರೆ ಅವ್ರ ಪಾರ್ಟಿಗೆ ಬಿಟ್ಟಿರುವಂತ ವಿಚಾರ. ಆದ್ರೆ ಜನಗಳ ಮುಂದೆ ಈ ಎಲೆಕ್ಷನ್ ಇದೇ ತರ ನಡ್ಕೊಂಡು ಹೋದ್ರೆ ಇನ್ನು ಮುಂದೆ ಎಲೆಕ್ಷನ್ ಆಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಜನ. ಏನ್ ಇಶ್ಯೂಸ್ ಬಗ್ಗೆ ಮಾತಾಡಿದೀವಾ? ಸೂರಜ್ ಹೆಗಡೆ ಜನ ದಡ್ರಲ್ಲ, ಜನರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾರಿಗೆ ಎಲ್ಲಿ ಯಾರಿಗೆ ಎಲ್ಲಿ ಪಾಠ ಕಲಿಸಬೇಕು, ಯಾರಿಗೆ ಎಲ್ಲಿ ಪಟ್ಟ ಕಟ್ಟಬೇಕು ಅನ್ನೋದು ಜನರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೂರಜ್ ಹೆಗಡೆ ಸಮಸ್ಯೆ ಏನು ಅಂತ ಹೇಳ್ಬಿಡಿ. ಸೂರಜ್ ಹೆಗಡೆ ಜನರ ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ. ನೀವು ಹೇಳ್ತಿದ್ರಲ್ಲ ಇದೊಂದು ಇವತ್ತಿನ ಇವೆಂಟ್ ಮುಗಿಯುತ್ತೆ, ನಾಳೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ನಾಳೆ ಇವೆಂಟ್ ನಾಮಿನೇಷನ್ ಪೇಪರ್ ಹಾಕೋದು, ಅದು ನೆಕ್ಸ್ಟ್ ಡೇ ಇವೆಂಟ್. ಇದನ್ನೇ ಪ್ಲಾನ್ ಮಾಡ್ಕೊಂಡು ಈ ಸತಿ ಯಾಕೋ ಮಾಡಿಲ್ಲ, ಅಬ್ರಾಡ್ ಹೋಗಿಲ್ಲ ಈ ಸತಿ. ಮ್ಯಾಡಿಸನ್ ಸ್ಕ್ವೇರ್ ಮೂಮೆಂಟ್ ಏನಾಯ್ತು ಆಮೇಲೆ ಸರ್? ಇವ್ರ ಇವೆಂಟ್ ಸರ್ ಅಲ್ಲ ಸೂರಜ್ ಹೆಗಡೆ ಅವರೇ, ಇದರಿಂದ ಈ ರೀತಿಯಾದ ಇವೆಂಟ್ ಗಳನ್ನ ಮಾಡೋದ್ರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತಾ ಇದೆ ಅನ್ನೋದಾದ್ರೆ ವೈ ಡೋಂಟ್ ಯು ಡೂ ಇಟ್? ವೈ ನಾಟ್ ರಾಹುಲ್ ಗಾಂಧಿ ಡೂ ಇಟ್ ಅಂತ ನಾನು ಕೇಳೋದು. ಯಾಕೆ ರಾಹುಲ್ ಗಾಂಧಿ ಇನ್ ಎಷ್ಟು ದಿನ ಈ ತರ ನಡೆಸ್ತಾರೆ? ಜನಗಳಿಗೆ ಹೇಳಕ್ ಆಗ್ತಿಲ್ಲ, ಅದಕ್ಕೆ ಉತ್ತರ ಕೊಡಕ್ ಆಗ್ತಿಲ್ಲ. ನನ್ನ ಪ್ರಶ್ನೆಯಿಂದ ನುಣುಚಿಕೊಳ್ತಾ ಇದ್ರಿ, ತಪ್ಪಿಸ್ಕೊಳ್ತಾ ಇದ್ದೀರಿ, ನುಣುಚಿಕೊಳ್ತಾ ಇದ್ದೀರಿ, ತಪ್ಪಿಸ್ಕೊಳ್ತಾ ಇದ್ರಿ. ಸರ್, ಇಂಥ ಇವೆಂಟ್ ಗಳನ್ನ ಮಾಡಿ, ರ್ಯಾಲಿಗಳನ್ನ ಮಾಡಿ ಚುನಾವಣೆಗಳನ್ನ ಗೆಲ್ಲಬಹುದು ಅನ್ನೋದಾದ್ರೆ ನಿಮ್ಮ ನಾಯಕರು ಯಾಕೆ ಮಾಡೋದಿಲ್ಲ ಇದನ್ನ ಅಂತ? ಇದು ಯಾರು ಯಾರ ಮೇಲೆ ಸರ್ ದುಡ್ಡು ಖರ್ಚು ಮಾಡ್ತಿರೋದು? ಏನಕ್ಕೆ ಮಾಡ್ತಾ ಇದಾರೆ? ಓಕೆ ಓಕೆ, ವೇರ್ ಇಸ್ ದ ಎಲೆಕ್ಟ್ರಲ್ ರಿಫಾರ್ಮ್ಸ್? ಓಕೆ, ವೇರ್ ಇಸ್ ಎಲೆಕ್ಷನ್ ಕಮಿಷನ್? ಆ ಕಾರಣಕ್ಕಾಗಿ ವಾಟ್ ಇಸ್ ದ ಸಾರ್ಟ್ ಆಫ್ ಮನಿ ದಟ್ ಇಸ್ ಗೋಯಿಂಗ್ ಇಂಟು ಆಲ್ ದಿಸ್? ಓಕೆ, ಆ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ನೀವು? ಏನು ಜನಗಳಿಗೆ ಮಾಡ್ತಾ ಇಲ್ವಾ? ನ್ಯಾಚುರಲ್ ಅವಶ್ಯಕತೆ ಬೇಕು ಇಲ್ಲ. ಚುನಾವಣೆಯಲ್ಲಿ ಸೋತರೂ ಪರವಾಗಿಲ್ಲ, ಈಗ ರಿಸಲ್ಟ್ ಬರಲಿ ಆಮೇಲೆ ಮಾತಾಡೋಣ. ಸೋಲು ಗೆಲುವು ಬೇಗ ಮಾತಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಇದು ಇದು ಹಣದ ಈಗ ನೀವು ಹೇಳ್ತಿರೋದು ಇದು ಅರ್ಥ ಆಗ್ತಾ ಇದೆ. ಇದರಲ್ಲಿ ಈ ಇವೆಂಟ್ ಆದ್ಮೇಲೆ ಇವ್ರು ಹೇಳ್ತಿರೋದು ಫುಲ್ ನಾವು ಈಗ ಒಂದು ಏನೋ ಹಲೆ ಅಂದ್ರೆ ಮೊದಲು ಒಪ್ಕೊಂಡ್ರು, ಈಗ ಮೋದಿ ಅಲೆ ಇಲ್ಲ ಅನ್ನೋದು ಮಾತ್ರ ಒಪ್ಕೊಂಡಿದ್ರು ಸದ್ಯಕ್ಕೆ. ಯಾರು ಒಪ್ಕೊಂಡ್ರು? ನೀವು ಹೇಳಿದ್ರಲ್ಲ
ಗುಜರಾತ್ ಅಲ್ಲಿ ನಿಮ್ ಸಮಸ್ಯೆ ಹೆಂಗ್ ಗೊತ್ತಾ, ನಿಮ್ಗೆ ಆ ಒಂದು ರ್ಯಾಲಿ ನಡೀತಾ ಇರೋದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಜನ ನೋಡ್ತಾರೆ ಇಶ್ಯೂಸ್ ಹೇಳಿ ಅನ್ನೋದು, ನಾವ್ ರ್ಯಾಲಿ ಮಾಡಬಾರ್ದು ಅನ್ನೋದು ನೀವು ಮಾಡ್ರಿ. ಇಶ್ಯೂಸ್ ಹೇಳಿ ಸರ್, ಒಂದ್ ರ್ಯಾಲಿ ಮಾಡಕ್ ನೀವೇನ್ ಮಾಡಿದ್ರಿ? ನಾನು ಅಜಿತ್ ಅವ್ರೆ, ಮಾತಾಡಕ್ ಬಿಡಲ್ಲ, ಒಂದ್ ನಿಮಿಷ ಕೇಳ್ತೀನಿ ನಿಮ್ನೆ. ನೀವು ಪ್ರಧಾನಮಂತ್ರಿಗಳನ್ನ ಪತ್ರಕರ್ತರಾಗಿ ಯಾವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಕ್ವಶನ್ ಕೇಳಿದ್ರು ಹೇಳಿ ಸರ್? ಕೇಳಿಲ್ಲ, ಪ್ರಶ್ನೆ ಕೇಳಿಲ್ಲ. ಯಾಕೆ? ಕೆಲವು ಅಂದ್ರೆ ಇವ್ರು ಹೇಳೋದು ನಾವೆಲ್ಲ ಕೇಳ್ತಾ ಇರೋದು ಅಷ್ಟೇ. ಕೆಲವೇ ಮಾಡ್ತಾರೆ ನೋಡಿ, ಇವೆಂಟ್ ಮಾಡ್ತಾರೆ ನೋಡಿ, ಸಂದರ್ಶನ ಮಾಡೋದು. ನೀವು ಏನಾದ್ರು ಪ್ರಶ್ನೆ ಕೇಳೋದು, ಎಲ್ಲಿ ಸಂದರ್ಶನ ಆಗಿದೆ? ಯಾರ್ದು ಅಷ್ಟು ಅಕ್ಷಯ್ ಕುಮಾರ್ ಜೊತೆ ಸಂದರ್ಶನ? ನೀವು ಆಕ್ಚುಲಿ ರಾಹುಲ್ ಗಾಂಧಿ ಅಕ್ಷಯ್ ಕುಮಾರ್ ಜೊತೆ ಸಂದರ್ಶನ ಅಂದ್ರೆ ಯಾವ್ದಕ್ಕೋ ಅಕ್ಷಯ್ ಕುಮಾರ್ ಜೊತೆ ಸಂದರ್ಶನ ನೋಡಕ್ಕಾಗತ್ತೆ? ಗೂಗಲ್ ರ್ಯಾಲಿ ಮಾಡಿದ್ರೆ ಕಷ್ಟ, ರೋಡ್ ಶೋ ಮಾಡಿದ್ರೆ ಕಷ್ಟ, ಸಮಸ್ಯೆ ಬೇಡ ಅಂತ ಹೇಳ್ತೀರಾ, ಅದ್ರ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ವೈಫಲ್ಯಗಳ ಕ್ವಶನ್ ಆನ್ಸರ್ ಕೊಡಿ. ನೀವು ವೈಫಲ್ಯಗಳ ಕ್ವಶನ್ ಆನ್ಸರ್ ಕೊಡ್ರಿ. ಯಾಕೆ ಕೊಡಲ್ಲ? ಅರೆ ಕೊಡ್ತಾ ಇದ್ದಾರೆ, ಕೊಡಿಸ್ತೀರಾ? ನೂರು ಪೇಪರ್ ಸಂದರ್ಶನ ಕೊಟ್ಟಿದ್ದಾರೆ. ಯಾವ ಪೇಪರ್ ಕೊಟ್ಟಿದ್ದಾರೆ ಯಾರು ಸರ್ ಒಂದು ತೋರಿಸಿ. ಇಂಡಿಯನ್ ಎಕ್ಸ್ಪ್ರೆಸ್ ಫ್ರಂಟ್ ಪೇಜ್ ಅಲ್ಲಿ ಬಂದಿದೆ, ಟೈಮ್ಸ್ ಆಫ್ ಇಂಡಿಯಾ ಬಂದಿದೆ, ಹಿಂದೂಲ್ ಬಂದಿದೆ, ಎಲ್ಲಾ. ಯಾವ ಒಂದು ಪ್ರಶ್ನೆ ಕೇಳಕ್ ಇವತ್ತವರೆಗೂ ನೀವು ಯಾವ ಪತ್ರಕರ್ತರ ಬಿಟ್ಟಿದ್ರೆ ಹೇಳಿ? ಇವೆಂಟ್ ಮಾಡ್ತೀರಾ, ಇವೆಂಟ್ ಬರ್ಬೇಕು. ಇವ್ರು ರ್ಯಾಲಿ ಅಂದ್ರು ಅಜಿತ್, ಇವ್ರು ರ್ಯಾಲಿ ಬೇಡ ಅಂದ್ರು, ರೋಡ್ ಶೋ ಬೇಡ ಅಂದ್ರು, ಈಗ ಯಾವ್ದೋ ಸಂದರ್ಶನಕ್ಕೆ ಬರ್ತಾ ಇದಾರೆ. ಇವ್ರದ್ದು ಏನ್ ಕ್ಲಾರಿಟಿನೇ ಇಲ್ಲ ಅವ್ರಿಗೆ. ನೀವ್ ಹೇಳೋದನ್ನ ಕೇಳ್ಬೇಕು, ನೀವ್ ಹೇಳೋದನ್ನ ನೋಡ್ಬೇಕು ಅನ್ನೋದಲ್ಲ. ಸೂರಜ್ ಸೂರಜ್, ಒಂದ್ ಒಳ್ಳೆ ಬೇಟೆ ಯಾವಾಗ ಆಗುತ್ತೆ ಅಂದ್ರೆ ಸರಿಯಾಗಿ ಗುರಿ ಇಟ್ಟು ಬಂದೂಕನ್ನ ನೀವು ಏಮ್ ಮಾಡಿದಾಗ ಅದನ್ನ ಏಮ್ ಮಾಡ್ತಿಲ್ಲ ನೀವು, ಕರೆಕ್ಟ್ ಕರೆಕ್ಟ್ ಗುರಿ ಇಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರಶ್ನೆ ಅಲ್ಲ ಸರ್.